ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿರುವ PSI ಅಭ್ಯರ್ಥಿಗಳ ಪರೀಕ್ಷೆ ಹಗರಣ ಮಂಡ್ಯಕ್ಕೂ ಕಾಲಿಟ್ಟಿದ್ದು, ಮಾಜಿ ಸಚಿವ ಚೆಲುವರಾಯಸ್ವಾಮಿ ಆಪ್ತ ಯುವ ಮುಖಂಡ ಶರತ್ ರಾಮಣ್ಣನನ್ನು CID ಪೊಲೀಸರು ಅರೆಸ್ಟ್ ಮಾಡಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಮುಜುಗರ ಉಂಟು ಮಾಡಿದೆ. ಬಂಧಿತರಾಗಿರುವ ಶರತ್ ರಾಮಣ್ಣ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿದ್ದು, ಪಕ್ಷದಲ್ಲಿ ಯೂತ್ ಐಕಾನ್ ಆಗಿ ರಾಜ್ಯ ನಾಯಕರ ವಲಯದಲ್ಲೂ ಪ್ರಭಾವಿ ಯುವ ಮುಖಂಡನಾಗಿ ಗುರುತಿಸಿಕೊಂಡಿದ್ದಾರೆ. 2021 ಅಕ್ಟೋಬರ್ 3ರಂದು SI ನೇಮಕಾತಿಗಾಗಿ ನಡೆದ ಲಿಖಿತ ಪರೀಕ್ಷೆ ವೇಳೆ ಪೊಲೀಸ್ ಇಲಾಖೆಯಲ್ಲಿ PSI ಕೆಲಸದ ವಿಚಾರದಲ್ಲಿ ಮಧ್ಯವರ್ತಿಯಾಗಿದ್ದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶರತ್ ರಾಮಣ್ಣನನ್ನು CID ಪೊಲೀಸರು ಸೋಮವಾರವೇ ವಶಕ್ಕೆ ಪಡೆದಿದ್ದಾರೆ. PSI ಅಭ್ಯರ್ಥಿಯೋರ್ವನನ್ನು ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗಲು ನಡೆದ ಪರೀಕ್ಷಾ ಅಕ್ರಮದಲ್ಲಿ 40 ಲಕ್ಷ ಡೀಲ್ ಅವ್ಯವಹಾರದಲ್ಲಿ ಶರತ್ ರಾಮಣ್ಣ ದಲ್ಲಾಳಿಯಾಗಿರುವುದು CID ತನಿಖೆ ವೇಳೆ ಬೆಳಕಿಗೆ ಬಂದಿದೆ. 19ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ 9 ದಿನಗಳವರೆಗೆ CID ವಶಕ್ಕೆ ನೀಡಲಾಗಿದೆ. ಮಾಜಿ ಸಚಿವ ಚೆಲುವರಾಯಸ್ವಾಮಿ ಅತ್ಯಾಪ್ತನಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ ಶರತ್ ರಾಮಣ್ಣನ ಹಿನ್ನೆಲೆ ಮತ್ತು ಮೊಬೈಲ್ ಫೋನ್ ಕರೆಗಳ ಸಂಭಾಷಣೆ ಮಾಹಿತಿ ಕಲೆ ಹಾಕಲು ಮುಂದಾಗಿರುವ CID ತನಿಖೆ ನಾಗಮಂಗಲದಲ್ಲಿ ಮತ್ಯಾರ ಕೊರಳಿಗೆ ಕಂಟಕವಾಗುತ್ತೋ ಎಂಬ ಆತಂಕದ ಛಾಯೆ ಆವರಿಸಿದೆ.